ಕರ್ನಾಟಕ ಸರ್ಕಾರ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬೋದ್ರ ಬಗ್ಗೆ ನಿನ್ನೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಪ್ರಪ್ರಥಮವಾಗಿ ಬ್ಯಾಕ್ಲಾಗ್ ಅಂತಂದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಅರ್ಹ ಅಭ್ಯರ್ಥಿಗಳು ಇಲ್ಲೇ ಇರುವಂತಹ ಸಂದರ್ಭದಲ್ಲಿ ಆ ಹುದ್ದೆಯನ್ನು ಸಾಮಾನ್ಯ ವರ್ಗದವ್ರು ಕೊಡೋದು ಅಂತ. ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳು ಲಭ್ಯವಾದಾಗ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹೆಚ್ಚುವರಿ ಬಿಂದುಗಳಲ್ಲಿ ಕೊಡುವಂತಹ ವ್ಯವಸ್ಥೆಯನ್ನು 24/6/1997 ರಾಜ್ಯ ಸರ್ಕಾರ ಜಾರಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ 33 ಹುದ್ದೆಗೆ ಎಸ್ ಪರಿಶಿಷ್ಟ ಜಾತಿಗೆ 9 ಹುದ್ದೆ, ಪರಿಶಿಷ್ಟ ಪಂಗಡಕ್ಕೆ 1 ಹುದ್ದೆಯನ್ನು ಕೊಡ್ತಾ ಇತ್ತು. ಅದರಲ್ಲಿ ಅಡಿಷನಲ್ ರೋಸ್ಟ್ ಪಾಯಿಂಟ್ಗಳನ್ನ ನಿಗದಿಪಡಿಸಿತ್ತು. ತದನಂತರ ಅಲ್ಲಿ ಕೆಲವು ತಪ್ಪುಗಳಾಗ್ತಾ ಇತ್ತು. 16ನೇ ಹುದ್ದೆ ಎಷ್ಟಿಗಿತ್ತು, ಅವರು 16ನೇ ಹುದ್ದೆ ತುಂಬವರೆಗೂ ಕಾಯಬೇಕಾಗಿತ್ತು. ಇದನ್ನು ತಪ್ಪಿಸೋಕ್ಕೋಸ್ಕರ 4/3/2015 ಸರ್ಕಾರ ಮತ್ತೊಂದು ತಿದ್ದುಪಡಿ ಆದೇಶವನ್ನು ಮಾಡಿ ರೋಸ್ಟ್ ಬಿಂದುಗಳ ಜೊತೆಯಲ್ಲಿ ಯಾವುದೇ ಬಿಂದುವನ್ನು 1 SC 2 ST 3 4 5 6 7 ಈ ಬಿಂದುಗಳನ್ನು ಯಾವುದೇ ಬಿಂದುಗಳಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬೋದಕ್ಕೆ ಸರ್ಕಾರ ಆದೇಶವನ್ನು ಮಾಡಲಾಗಿತ್ತು. ಆದರೆ ತದನಂತರ ಮೀಸಲಾತಿಯನ್ನು 15/17 ಮತ್ತು 3/7 ಹೆಚ್ಚಿಗೆ ಮಾಡಿದಂತಹ ಸಂದರ್ಭದಲ್ಲಿ ರೋಸ್ಟ್ ಬಿಂದುಗಳನ್ನು ಒಂದು ಸೈಕಲನ್ನು 33 ಬಿಂದುಗಳಿಂದ 100 ಬಿಂದುಗಳಿಗೆ ಜಾಸ್ತಿ ಆದಂತಹ ಕಾರಣದಿಂದ 33 ಹುದ್ದೆಗಳಿಗೆ 9 ಹುದ್ದೆ ಕೊಡ್ತಾ ಇತ್ತು. ಈ 100 ಬಿಂದುಗಳಿಗೆ ಈಗ ನಮಗೆ 27 ಹುದ್ದೆಯನ್ನು 9 9 9 27 ಹುದ್ದೆ ಪ್ಲಸ್ 2 ಎಕ್ಸ್ಟ್ರಾ ಆದ ಕಾರಣಕ್ಕೋಸ್ಕರ 33 ಹುದ್ದೆಯನ್ನು ನಮಗೆ ಹೆಚ್ಚುವರಿ ರೋಸ್ಟ್ ಬಿಂದು ನಿಗದಿಪಡಿಸಬೇಕಾಗಿತ್ತು. ಶೆಡ್ಯೂಲ್ ಟ್ರೈಬ್ಸ್ಗೆ 7 ಬಿಂದುಗಳನ್ನು ಹೆಚ್ಚುವರಿ ಹುದ್ದೆಗಳನ್ನು ನಿಗದಿಪಡಿಸಬೇಕಾಗಿತ್ತು. ಆದರೆ ದುರಂತ, ನಾವೆಲ್ಲ ಮನವಿಯನ್ನು ಕೊಟ್ಟಿದ್ದು ಸಮಾಜ ಕಲ್ಯಾಣ ಇಲಾಖೆಯ ಅಡ್ವೈಸರು ನಾನು ಇಬ್ಬರು ಕೂಡ ಕೂತ್ಕೊಂಡಾಯಿತು, ಯಾವುದೇ ಹೆಚ್ಚುವರಿ ರೋಸ್ಟ್ ಬಿಂದುನೇ ಗುರುತಿಸೋದು ಬೇಡ, ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ಬ್ಯಾಕ್ಲಾಗ್ ಹುದ್ದೆಗಳನ್ನು ಒಟ್ಟಾರೆ ಒಂದೇ ಬಾರಿ ಎಲ್ಲವನ್ನು ತುಂಬಿ ಯಾವುದೇ ಬಿಂದುಗಳು ಬೇಕಾಗಿಲ್ಲ, ಇರುವಂತಹ ಹುದ್ದೆಗಳು ಎಷ್ಟು 5 ಅಂದರೆ 5 SC ಕೊಟ್ಬಿಡಿ, 5 SC ಕೊಟ್ಬಿಡಿ, ಈ ರೀತಿ ಒಪಿನಿಯನ್ನ ನೀಡಲಾಗಿತ್ತು. ಆದರೆ 33 ಹುದ್ದೆಯನ್ನು ನೀಡುವ ಬದಲು ಹೆಚ್ಚುವರಿ ಬಿಂದುಗಳಲ್ಲಿ ರಾಜ್ಯ ಸರ್ಕಾರ ಬರೀ 15 ಹುದ್ದೆಗಳನ್ನು ನೀಡಿದೆ, ಸೆಂಟ್ರಲ್ ಟ್ರೈಬ್ಸ್ಗೆ 7 ಹುದ್ದೆಗಳನ್ನು ನೀಡಿದೆ, ಅದು ಬಿಂದುಗಳನ್ನು ಮುಂದಕ್ಕೆ ತಗೊಂಡೋಗಿ ಗುರುತಿಸಿದ್ದಾರೆ. ಇದರಿಂದ ಸೆಡ್ಯೂಲ್ ಕ್ಯಾಸ್ಟ್ನವರು 30 ಜನ ಬ್ಯಾಕ್ಲಾಗ್ ಹುದ್ದೆ ಇತ್ತು ಅಂದರೆ 200 ಜನರಿಗೆ ಪ್ರಮೋಷನ್ ಕೊಡೋವರೆಗೆ ಇವರು ಕಾಯಬೇಕಾಗುತ್ತೆ. ಅಲ್ಲಿವರೆಗೆ ಸೆಡ್ಯೂಲ್ ಕ್ಯಾಸ್ಟ್ನವ್ರಿಗೆ ಬ್ಯಾಕ್ಲಾಗ್ ಹುದ್ದೆ ಸಿಗದೆ ಅವ್ರ ನಿವೃತ್ತಿಯನ್ನೇ ಹೊಂದ್ಬಿಡ್ಬೇಕು. ಅಂತಹ ಮೋಸವನ್ನು ಈ ಸರ್ಕಾರ ಮಾಡಿದೆ ಎಸ್ ಸಿ ಎಸ್ ಟಿ ನೌಕರರಿಗೆ. ಇದನ್ನು ಎಲ್ಲ ಎಸ್ ಸಿ ಎಸ್ ಟಿ ನೌಕರರು ತಮ್ಮ ಕ್ಷೇತ್ರದಲ್ಲಿರುವಂತಹ ಎಲ್ಲ ಎಸ್ ಸಿ ಎಸ್ ಟಿ MLAಗಳ ಗಮನಕ್ಕೆ ತನ್ನಿ, ಎಲ್ಲ ಸಚಿವರ ಗಮನಕ್ಕೆ ತನ್ನಿ. ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳನ್ನು, ಮಾನ್ಯ ಪ್ರಿಯಾಂಕ ಖರ್ಗೆ ಅವರನ್ನು, ಪರಮೇಶ್ವರ್ ಸಾಹೇಬರನ್ನು ಮತ್ತು ಮಾದೇವಪ್ಪ ಅವರನ್ನ ನಾಳಿದ್ದು ಭೇಟಿ ಮಾಡಿ ಮನವಿಯನ್ನು ಕೊಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ನಿಮ್ಮ ಶಾಸಕರುಗಳ ಗಮನಕ್ಕೆ ತಂದು ಈ ಒಂದು ಕೆಟ್ಟ ಆದೇಶವನ್ನು BJP ಗೌರ್ಮೆಂಟ್ ಅಟ್ಲೀಸ್ಟ್ 24% ಮೀಸಲಾತಿ ತಂದಿತ್ತು, ಅದನ್ನು ಕೂಡ ಕೊಡ್ತಾ ಇಲ್ಲ ಈ ಸರ್ಕಾರದಲ್ಲಿ. ಈ ಸರ್ಕಾರ ಮೀಸಲಾತಿಯನ್ನು ಕಿತ್ಕೊಳ್ಳುವಂತಹ ಆದೇಶ ಮಾಡಿದೆ. ಈ ಆದೇಶವನ್ನು ವಾಪಸ್ ತಕ್ಕೊಳ್ಳೋದಕ್ಕೆ ತಮ್ಮ ತಮ್ಮ ಶಾಸಕರುಗಳಿಗೆ, ತಮ್ಮ ತಮ್ಮ ಸಚಿವರುಗಳಿಗೆ ಮನವಿಯನ್ನು ಮಾಡಿಕೊಳ್ಬೇಕು. ನಾಳಿದ್ದು ಕೂಡ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿಯನ್ನು ಕೊಟ್ಟು ಈ ಆದೇಶವನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಎಸ್ ಎಸ್ ಟಿ ನೌಕರರ ಸಂಘ ಈ ಬಗ್ಗೆ ನಾಡಿದ್ದು ಒಂದು ಸಭೆಯನ್ನು ಸೇರಿ ಮನವಿ ಕೊಡೋದ್ರ ಜೊತೆಯಲ್ಲಿ ಹೋರಾಟವನ್ನು ರೂಪಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೀನಿ ಎನ್ನುವಂತಹ ವಿಚಾರವನ್ನು ಈ ಮೂಲಕ ತಮ್ಮೆಲ್ಲರಿಗೂ ತಿಳಿಸಲು ಇಚ್ಛಿಸುತ್ತೇನೆ. ಜೈ ಭೀಮ್, ಜೈ ಭಾರತ್.